ಸುಂದರ್ಬನ್ಸ್ ಎಂದು ಇದನ್ನು ಕರೆಯುತ್ತಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಆಲ್ಪೈನ್ಸ್ ಸಸ್ಯವರ್ಗ, ಮರಳುಗಾಡಿನ ಸಸ್ಯವರ್ಗ, ಮ್ಯಾಂಗ್ರೋವ್ ಅರಣ್ಯಗಳು. ಇದಕ್ಕೆ ಸರಿಯಾದ ಉತ್ತರ, ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ಸ್ ಎಂದು ಕರೆಯುತ್ತಾರೆ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ನಿರಂತರವಾಗಿ ಬೀಸುವ ಗಾಳಿಗಳನ್ನು ಈಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ, ವ್ಯಾಪಾರ ಮಾರುತಗಳು. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ? ಕೋಸಿ ನದಿಯನ್ನು. ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾದ ಮಣ್ಣು ಯಾವುದು? ರೆಗೂರ್ ಮಣ್ಣು. ಭೂಮಿಯ ದೈನಿಕ ಚಲನೆಯ ಪರಿಣಾಮವೇನು, ಅಂದರೆ ಭೂಮಿಯ ದೈನಿಕ ಚಲನೆಯಿಂದ ಆಗುವಂತಹ ಪರಿಣಾಮಗಳು ಏನು? ಈ ಮೇಲಿನ ಎಲ್ಲವೂ ಸರಿ, ಅಂದರೆ ಹಗಲು ರಾತ್ರಿಗಳು ಉಂಟಾಗುತ್ತವೆ, ಸೂರ್ಯ ಚಂದ್ರ ನಕ್ಷತ್ರಗಳ ಉಗಮವಾಗುತ್ತದೆ, ಮಾರುತಗಳು ಸಾಗರ ಪ್ರವಾಹಗಳ ಉಬ್ಬರವಿಳಿತಗಳು ಉಂಟಾಗುತ್ತವೆ. ಇವು ಮೂರು ಕೂಡ ಭೂಮಿಯ ದೈನಿಕ ಚಲನೆಯ ಪರಿಣಾಮಗಳು. ಉತ್ತರ ಅಟ್ಲಾಂಟಿಕ್ ಪ್ರವಾಹವು ಯಾವ ಪ್ರವಾಹಗಳಾಗಿ ವಿಭಜನೆ ಹೊಂದಿ ಆನಂತರ ಗಲ್ಫ್ ಸ್ಟ್ರೀಮ್ ಪ್ರವಾಹವಾಗುತ್ತದೆ? ಕೆರೆಬಿಯನ್ ಮತ್ತು ಬಹಾಮ. ಆಲ್ಫ್ರೆಡ್ ಮಾರ್ಷಲ್ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಮನುಷ್ಯನ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ವಿಷಯವೇ ಅರ್ಥಶಾಸ್ತ್ರ ಎಂದು ಆಲ್ಫ್ರೆಡ್ ಮಾರ್ಷಲ್ರವರು ಹೇಳುತ್ತಾರೆ. ಪೊಲವರಂ ಬಹು ಉದ್ದೇಶಿತ ನೀರಾವರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಪೊಲವರಂ ನೀರಾವರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಗೋದಾವರಿ ನದಿಗೆ. ಯಾವ ಜಿಲ್ಲೆಯನ್ನು ಭಾರತದ ಸಹಕಾರಿ ಚಳುವಳಿಯ ತೊಟ್ಟಿಲು ಎಂದು ಕರೆಯುವರು? ಧಾರವಾಡವನ್ನು. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ವಿಜಯ್ ಘಾಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಕಿಶನ್ ಘಾಟ್ ಚರಣ್ ಸಿಂಗ್, ಅಭಯ್ ಘಾಟ್ ಮುರಾರ್ಜಿ ದೇಸಾಯಿ, ಶಾಂತಿವನ ರವೀಂದ್ರನಾಥ್ ಟಾಗೂರ್. ಶಾಂತಿವನ ರವೀಂದ್ರನಾಥ್ ಟಾಗೂರ್, ಇದು ತಪ್ಪಾಗಿದೆ. ಎಲಿಫೆಂಟಾ ಗುಹೆಗಳನ್ನು ಎಲ್ಲಿ ಕಾಣುತ್ತೇವೆ? ಮಹಾರಾಷ್ಟ್ರದಲ್ಲಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿದೆ? ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕ ರಾಜ್ಯದ ಪ್ರಮುಖ ಜಾನಪದ ಕಲೆ ಯಾವುದು? ಯಕ್ಷಗಾನ. ಕೂಕಿ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯಕ್ಕೆ ಸೇರಿದ್ದಾರೆ? ಮಣಿಪುರಕ್ಕೆ. ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಇರುವುದು ಎಲ್ಲಿ? ಹರಿಯಾಣದಲ್ಲಿ.
ನಾಕು ತಂತಿ ಈ ಕೃತಿಯನ್ನು ರಚಿಸಿದವರು ಯಾರು? ದರಾ ಬೇಂದ್ರೆ. ಇಸ್ರೋದ ಸ್ಥಾಪಕನಾರು ಮತ್ತು ಅದರ ಮೊದಲ ಅಧ್ಯಕ್ಷರಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಆರ್ ಕೆ ಲಕ್ಷ್ಮಣ್ ಒಬ್ಬ ಹೆಸರಾಂತ ವ್ಯಂಗ್ಯ ಚಿತ್ರಕಾರ. ಬಾಂಬೆ ಸಮಾಚಾರ್ ಯಾವ ಭಾಷೆಯ ಪತ್ರಿಕೆ? ಗುಜರಾತಿ. ಶಾಹಿದ್ ಇ ಅಜ್ಜಾಮ್ ಎಂದು ಯಾರನ್ನು ಕರೆಯುತ್ತಿದ್ದರು? ಭಗತ್ ಸಿಂಗ್ನನ್ನು. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಇದರ ಹೆಡ್ಕ್ವಾರ್ಟರ್ಸ್ ಇರುವ ಸ್ಥಳ ಯಾವುದು? ನವದೆಹಲಿ. TR ಸುಬ್ಬರಾವ್ ಅವರ ಕಾವ್ಯನಾಮ ಯಾವುದು? ತರಾಸು. ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಹೃದಯ ವಿಜ್ಞಾನಕ್ಕೆ. ಹೈಡ್ರೋಫೋನ್ ಅನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಹೈಡ್ರೋಫೋನ್ ಅನ್ನು ಬಳಸುತ್ತಾರೆ. ಕಾಲರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು? ರಾಬರ್ಟ್ ಕೋಚ್. ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಯಾವ ಅನಿಲವನ್ನು ಆಯಿಸುತ್ತಾರೆ? ಕ್ಲೋರಿನ್. ಮನುಷ್ಯನ ದೇಹದ ಅತ್ಯಂತ ಉದ್ದದ ಎಲುಬು ಯಾವುದು? ಫೀಮರ್. ವಾಯ್ಸ್ ಮೇಲ್ ಅನ್ನು ಕಂಡುಹಿಡಿದವರು ಯಾರು? ಗೋಲ್ಡನ್ ಮ್ಯಾಥ್ಯೂ. ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವುದು ಹೆಚ್ಚಿನ ಸಹಾಯ ಮಾಡುತ್ತದೆ? ಮೆದೋಜೀರಕ ಗ್ರಂಥಿ. ಈ ಕೆಳಗಿನ ಯಾವುದು ಸಿಫಿಲಿಸ್ ಕಾಯಿಲೆಯನ್ನುಂಟು ಮಾಡುತ್ತದೆ? ಬ್ಯಾಕ್ಟೀರಿಯಾ. ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಅಂದರೆ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಈಥೇನ್, ಮೀಥೇನ್, ಇಥಿಲೀನ್, ಅಸಿಟಲೀನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನನ್ನ ನಂತರದ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಧನ್ಯವಾದಗಳು.